ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ರೋಗಗಳನ್ನು ನಾವು ನೋಡಿದಾಗ ಜನಸಾಮಾನ್ಯರಲ್ಲಿ ಹೆಚ್ಚಿನ ಅಂಶ ಬರ್ತಾ ಇರುವಂತಹ ರೋಗಗಳು ಅಂತ ಹೇಳಿದ್ರೆ ಒಂದು ಡಯಾಬಿಟಿಸ್, ಇನ್ನೊಂದು ಬಿ ಪಿ, ಇನ್ನೊಂದು ಥೈರಾಯ್ಡ್, ಮತ್ತೊಂದು ಕೊಲೆಸ್ಟ್ರಾಲ್ ಅಥವಾ ಬೊಜ್ಜುತನ. ಸೊ ಈ ರೀತಿಯಾದಂತಹ ಕಾಯಿಲೆಗಳು ಒಂದು ಕಾಲದಲ್ಲಿ ಹಲವಾರು ಸಾಂಕ್ರಾಮಿಕ ರೋಗಗಳಾದಂತಹ ಈ ಇನ್ಫೆಕ್ಷಸ್ ಡಿಸೀಸ್, ಈಗ ಕಾಲರಾ ಇರ್ಬೋದು, ಮಲೇರಿಯಾ ಇರ್ಬೋದು, ಪ್ಲೇಗ್ ಆಗಿರ್ಬೋದು, ಈ ಥರದಂತಹ ಸಾಂಕ್ರಾಮಿಕ ರೋಗಗಳಿಂದ ಜನ ತತ್ತರಿಸ್ತಾ ಇದ್ರು, ಜನ ಸಾವನ್ನ ಅಪ್ತಾ ಇದ್ರು. ಆದರೆ ಇವತ್ತು ಮತ್ತೆ ಈ ಬದಲಾದ ಜೀವನ ಪದ್ಧತಿ ಅಂದರೆ ಲೈಫ್ ಸ್ಟೈಲ್ ಇಂದ ಬರುವಂತಹ ಕಾಯಿಲೆಗಳು ಮತ್ತೆ ಮರುಕಳಿಸಿವೆ. ಇನ್ಫೆಕ್ಷಸ್ ಡಿಸೀಸಸ್ಗೆ ಇವತ್ತು ಬಹಳಷ್ಟು ವ್ಯಾಕ್ಸಿನ್ಸ್ಗಳಾಗಿರ್ಬೋದು ಅಥವಾ ಮದ್ದುಗಳಿದೆ, ಮತ್ತೆ ಇದನ್ನು ತಡೆಗಟ್ಟಬಹುದು. ಆದರೆ ಇವತ್ತು ಜೀವನ ಪದ್ಧತಿಯಿಂದ ಬರುವಂತಹ ರೋಗಗಳು ಸರ್ವೇ ಸಾಮಾನ್ಯವಾಗಿದೆ. ಒಂದು ರಿಸರ್ಚ್ ಹೇಳುತ್ತೆ 60% ಜನರು ಇಂಡಿಯಾದಲ್ಲಿ ಮತ್ತೆ ಜಗತ್ತಿನಲ್ಲಿ ಸಾವನ್ನ ಅಪ್ತಾ ಇರೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಈ ರೀತಿಯಾದಂತಹ ರೋಗಗಳು. ಹಾಗಿದ್ಮೇಲೆ ನಮ್ಮ ಜೀವನ ಪದ್ಧತಿ ನಾವು ಯಾಕೆ ಆಲ್ಟರ್ ಮಾಡ್ಕೊಂಡಿದ್ದೀವಿ, ಅಥವಾ ಇದರ ಇನ್ಫ್ಲೂಯೆನ್ಸ್ ನಮಗೆ ಹೇಗೆ ಆಗ್ತಾ ಇದೆ, ಇದರಿಂದ ಯಾಕೆ ಈ ರೀತಿಯಾದಂತಹ ರೋಗಗಳು ಬರ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ಮೊದಲು ಆರೋಗ್ಯವನ್ನು ನಾವು ನೋಡಿದಾಗ, ಆರೋಗ್ಯವಂತರಾಗಿರ್ಬೇಕಾದ್ರೆ ಬರೀ ಸಮತೋಲನವಾದಂತಹ ಆಹಾರ ಸೇವಿಸಿದ್ರೆ ಸಾಲದು. ಅದಕ್ಕೆ ಉಪಯುಕ್ತವಾಗಿ, ಅದಕ್ಕೆ ಹೊಂದಾಣಿಕೆ ಆಗುವ ಹಾಗೆ ನಾವು ಎಕ್ಸಸೈಸ್ ಅನ್ನು ಮಾಡಬೇಕಾಗತ್ತೆ. ನಮ್ಮ ಪರಿಸರವೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಸ್ಟ್ರೆಸ್ ಫ್ಯಾಕ್ಟರು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 4 ಅಥವಾ 5 ಫ್ಯಾಕ್ಟರ್ಸ್ಗಳಲ್ಲಿ ಬದಲಾವಣೆಗಳನ್ನು ಕಂಡುಕೊಂಡಾಗ ಹಲವಾರು ರೋಗಗಳು ಬರ್ತಾ ಇದೆ. ಮೊದಲನೇದು ಆಹಾರ. ಇವತ್ತಿನ ಆಹಾರ ಪದ್ಧತಿಗೂ ಹಳೆ ಕಾಲದ ಆಹಾರ ಪದ್ಧತಿಗೂ ಬದಲಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಪೌಷ್ಟಿಕ ಆಹಾರವನ್ನು ಸೇವಿಸೋ ಜೊತೆಗೆ ಹೆಚ್ಚಿನ ಅಂಶ ಪೌಷ್ಟಿಕ ಆಹಾರವನ್ನು ಸೇವಿಸೋದನ್ನು ಕಡಿಮೆ ಮಾಡಿ ಈ ಅತಿ ಹೆಚ್ಚು ಸಕ್ಕರೆ ಅಥವಾ ಕೊಬ್ಬು ಅಥವಾ ಹೈ ಕ್ಯಾಲೋರಿ ಫುಡ್ಡನ್ನು ನಾವು ತಗೊಳ್ತಾ ಇದ್ದೀವಿ. ಇದು ಹೇಗೆ ಸೇವಿಸ್ತಾ ಇದ್ದೀವಿ? ಒಂದು, ಅತಿ ಹೆಚ್ಚು ಆಹಾರವನ್ನು ಸೇವಿಸ್ತಾ ಇದ್ದೀವಿ. ನಾವು ತಗೊಳ್ತಾ ಇರುವಂಥ ಆಹಾರವನ್ನು ಹೈಯೆಸ್ಟ್ ಅಮೌಂಟಲ್ಲಿ ನಾವು ಫೈಬರ್ ಕಂಟೆಂಟನ್ನು ಬಿಟ್ಟು ಹೆಚ್ಚು ಸಕ್ಕರೆ ಅಂಶ ಇರುವಂಥ ಪದಾರ್ಥಗಳನ್ನು, ತುಂಬ ಫಿಲ್ಟರ್ ಆಗಿರುವಂಥ ಪದಾರ್ಥಗಳನ್ನು ನಾವು ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ. ಸೊ ಈ ಮೈದಾ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಈ ಪದಾರ್ಥಗಳನ್ನು ಜಾಸ್ತಿ ತಿಂತಾ ಇದ್ದೀವಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ನಾವು ಬೇಕ್ಡ್ ಐಟಮ್ಸು ಮತ್ತು ಹೊರಗಿನ ಪ್ಯಾಕ್ಡ್ ಐಟಮ್ಸು, ಜಂಕ್ ಫುಡ್ಸನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದೀವಿ. ಹೆಚ್ಚಾಗಿ ಸೇವಿಸೋದು ಮಾತ್ರ ಅಲ್ಲ, ರಿಪೀಟೆಡ್ ಆಗಿ ಸೇವಿಸ್ತಾ ಇದ್ದೀವಿ. ಒಂದು ದಿನದಲ್ಲಿ 3-4 ಸಲ ಆಹಾರವನ್ನು ಸೇವಿಸುವಂಥದ್ದು, ಮತ್ತೆ ಅತಿ ಹೆಚ್ಚು ಕೊಬ್ಬಿನಂಶ ಇರುವಂತಹ ಮಾಂಸಾಹಾರ ಪದಾರ್ಥಗಳನ್ನು ಅಥವಾ ಈ ಕೂಲ್ ಡ್ರಿಂಕ್ಸ್ ಅನ್ನು, ಸೊ ಈ ರೀತಿಯಾದಂಥ ಆಹಾರಗಳನ್ನು ಹೆಚ್ಚೆಚ್ಚು ಸೇವಿಸಿದಾಗ ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬಿನ ಅಂಶ ದೇಹದಲ್ಲಿ ಶೇಖರಣೆ ಆಗುತ್ತೆ, ಸಕ್ಕರೆ ಅಂಶ ದೇಹದಲ್ಲಿ ಸೇರಿಕೊಳ್ಳುತ್ತೆ. ಅದಲ್ಲದೆ ಎರಡನೇದು ಎಕ್ಸಸೈಸ್. ನಾನು ಮೊದಲೇ ಹೇಳ್ತಾ ಇರೋ ಹಾಗೆ ಆಹಾರ ಅಷ್ಟೇ ಅಲ್ಲ, ಎಕ್ಸಸೈಸು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಸೈಸನ್ನು ನಾವು ಚೆನ್ನಾಗಿ ಮಾಡಬೇಕಾಗತ್ತೆ. ಸೊ ಇವತ್ತು ನಾವು ಎಲ್ಲ ಮೆಷಿನ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ವ್ಯಾಯಾಮ ಮಾಡೋದನ್ನು ಬಹಳಷ್ಟು ನಾವು ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಬೆವರು ಬರುವಷ್ಟು ವ್ಯಾಯಾಮವನ್ನು ನಾವು ಮಾಡಲೇಬೇಕಾಗತ್ತೆ. ವ್ಯಾಯಾಮ ಮಾಡಲಿಲ್ಲ ಅಂತ ಹೇಳಿದ್ರೆ ಹಲವಾರು ರೋಗಗಳು ಬರುತ್ತೆ. ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡೋದ್ರಿಂದ ಹಗಲಲ್ಲಿ ನಿದ್ದೆ ಮಾಡ್ತೀವಿ. ರಿಸರ್ಚ್ಗಳು ಹೇಳುತ್ತೆ ಹಗಲಲ್ಲಿ ನಿದ್ದೆ ಮಾಡೋದ್ರಿಂದ 10-15% ನಾವು ಶೀಘ್ರವಾಗಿ ತೂಕವನ್ನು ಹೆಚ್ಚಿಸ್ಕೊಳ್ತೀವಿ, ದಪ್ಪ ಆಗ್ತೀವಿ ಅಂತ. ಸೊ ಹಗಲಲ್ಲಿ ನಿದ್ದೆ ಮಾಡೋದ್ರಿಂದ ಬೊಜ್ಜು ಬರುತ್ತೆ, ಮೈಯಲ್ಲಿ ಕಫದ ಅಂಶ ಸೇರಿಕೊಳ್ಳುತ್ತೆ. ಸೊ ದೇಹದಲ್ಲಿ ಆಗುವಂತಹ ಎಲ್ಲ ಚಟುವಟಿಕೆಗಳನ್ನ ಸ್ಲೋ ಮಾಡೋದ್ರಿಂದ ಮೈಯಲ್ಲಿ ಆಲಸ್ಯ, ಹಲವಾರು ರೋಗಗಳಿಗೆ ಒಂದು ತುತ್ತಾಗ್ತಾ ಇದ್ದೀವಿ. ಇನ್ನು ಮೂರನೇದು ಅಂದ್ರೆ ಮಾನಸಿಕ ಒತ್ತಡ. ಇವತ್ತು ಮನೆಯಲ್ಲಾಗಿರ್ಬಹುದು ಅಥವಾ ನಾವು ವರ್ಕಿಂಗ್ ಪ್ಲೇಸ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ಇಂದ ಆಗಿರ್ಬೋದು, ಇಡೀ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಸ್ಟ್ರೆಸ್ ನಡುವೆಯೇ ಇರೋದ್ರಿಂದ ಇದು ಮನಸ್ಸು ಮತ್ತು ದೇಹವನ್ನ ಬಹಳಷ್ಟು ಪ್ರಭಾವವನ್ನು ಬೀರಿ ಇವತ್ತು ಹೃದ್ರೋಗ ಅಥವಾ ಹೃದಯ ಸಂಬಂಧಿ ರೋಗಗಳು, ಟೆನ್ಷನ್ ಜಾಸ್ತಿ ಆಗುವಂಥದ್ದು, ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್, ಬಿ ಪಿ ಜಾಸ್ತಿ ಆಗುವಂಥದ್ದು, ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ದು, ಸೊ ಇದೆಲ್ಲದಕ್ಕೂ ಕಾರಣ ನಾವು ಮಾನಸಿಕ ಸುಸ್ಥಿತಿಯನ್ನು ಕಾಯ್ದಿರಿಸ್ಕೊಳ್ಳದೆ ಇರುವಂಥದ್ದು. ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಇದಲ್ಲದೆ ಇವತ್ತು ತುಂಬ ಪ್ರಚಲಿತವಾಗಿರುವಂಥದ್ದೇ ಪರಿಸರ ಅಥವಾ ಎನ್ವೈರನ್ಮೆಂಟ್. ಸೊ ಎನ್ವೈರನ್ಮೆಂಟಲ್ಲಿ ನೋಡ್ಬೋದು ಬಹಳಷ್ಟು ಪಲ್ಯೂಷನ್ಸ್ ಇದೆ. ಸೊ ಬಹಳಷ್ಟು ನೀರಿನ ಪಲ್ಯೂಷನ್ ಆಗ್ತಾ ಇದೆ, ಗಾಳಿಯಲ್ಲಿ ಪಲ್ಯೂಷನ್ ಆಗ್ತಾ ಇದೆ. ಸೊ ಹೈ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ, ವಾತಾವರಣ ಕಲುಷಿತ ಆಗೋದ್ರಿಂದ ಇದನ್ನು ನಾವು ದೇಹ ಸ್ವೀಕಾರ ಮಾಡೋದ್ರಿಂದ, ದೇಹದ ಒಳಗಡೆ ಉಸಿರನ್ನು ತಗೊಳ್ಳೋದ್ರಿಂದ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಕಮ್ಮಿ ಆಗುತ್ತೆ. ಸೊ ಇದರಿಂದ ಆಕ್ಸಿಜನ್ ಅಮೌಂಟ್ ಕಡಿಮೆ ಆಗೋದ್ರಿಂದ ದೇಹದಲ್ಲಿ ವಿಷದ ಅಂಶಗಳು ಸೇರಿಕೊಳ್ಳುತ್ತೆ. ಇದೂ ಸಹ ಇವತ್ತಿನ ಕ್ಯಾನ್ಸರ್ ಆಗಲಿ ಅಥವಾ ಇನ್ಯಾವುದೇ ಮಾರಕವಾದಂತಹ ಕಾಯಿಲೆಗಳಿಗೆ
ಕಾರಣ. ಅದಲ್ಲದೆ ದುಶ್ಚಟಗಳು, ಸೊ ಒಂದು ಮದ್ಯಪಾನ ಇರಬಹುದು, ಧೂಮಪಾನ ಆಗಿರಬಹುದು, ಅಥವಾ ಟೊಬ್ಯಾಕೋ ತಂಬಾಕುವಿನ ಸೇವನೆ, ಇದರಿಂದ ಹಲವಾರು ಕ್ಯಾನ್ಸರಸ್ ರೋಗಗಳು ಬರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಸೊ ನಮ್ಮಲ್ಲಿ ಅತಿ ಅಧಿಕವಾಗಿ ನಾವು ಮಾಡ್ತಾ ಇರುವಂತಹ ತಪ್ಪುಗಳಿಂದ, ನಮ್ಮ ಜೀವನ ಪದ್ಧತಿಯನ್ನ ಸರಿಯಾಗಿ ನಾವು ಇಟ್ಕೊಳ್ದೇ ಇರೋದ್ರಿಂದ, ನಮ್ಮ ಆಹಾರ ಆಗಿರ್ಬೋದು, ನಮ್ಮ ವ್ಯಾಯಾಮ ಆಗಿರ್ಬೋದು, ಅಥವಾ ನಮ್ಮ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ, ವಾತಾವರಣವನ್ನ ನಾವಾಗ ನಾವೇ ಕಲುಷಿತ ಮಾಡಿ ಹಲವಾರು ರೋಗಗಳನ್ನ ನಾವಾಗ ನಾವೇ ತಂದುಕೊಡ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕರೇ, ಇದರ ಪ್ರಭಾವ ಮತ್ತೆ ಇದರಿಂದ ಬರುವಂತಹ ರೋಗಗಳ ಬಗ್ಗೆ ವಿಸ್ತಾರವಾದಂತಹ ಮಾಹಿತಿಯನ್ನು ಪಡೆಯೋಣ. ಅಲ್ಲಿವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ದೀವಿ. ಧನ್ಯವಾದಗಳು.